ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಈ ಹಿಂದೆ ಏನು ಪ್ರೊಫೈಲ್ ನೋಡಿದಿರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ, ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆಯೇ ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ಖಂಡಿತವಾಗ್ಲೂ ನೀವು ಜಾಯ್ನಿಂಗ್ ಕೂಡ ಆಗಬೇಕಾಗುತ್ತೆ. ಯಾಕಂದರೆ ವಿತೌಟ್ ಜಾಯ್ನಿಂಗ್ ನಿಮಗೆ ಯಾವುದೇ ರೀತಿಯಾಗಿ ಒಂದು ಬ್ರೋಕರ್ ಅವರ ಒಂದು ಡೀಟೇಲ್ಸ್ ಆಗಿರ್ಬೋದು, ಮತ್ತು ಈ ಒಂದು ಕ್ಯಾಂಡಿಡೇಟ್ ಏನಿರ್ತಾರಲ್ಲ ಅವರ ಒಂದು ಡೀಟೇಲ್ಸ್ ಆಗಿರ್ಬೋದು ಪ್ರೊವೈಡ್ ಮಾಡಲಿಕ್ಕೆ ಕೂಡ ಆಗಲ್ಲ. ಸೊ ಜಾಯ್ನಿಂಗ್ ಆದರೆ 100% ನಾವು ಬ್ರೋಕರ್ ಅವರ ಒಂದು ಡೀಟೇಲ್ಸ್ ಅಪ್ ನಾವು ಪ್ರೊವೈಡ್ ಮಾಡ್ತೇವೆ. ಅದರಲ್ಲಿ ನಿಮಗೆ ಒಂದು 15 to 20 ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ತಾರೆ. ಅದರಲ್ಲಿ ಒಂದು 2-3 ಪ್ರೊಫೈಲ್ ಡೀಟೇಲ್ಸ್ನ ಕೂಡ ನೀವು ಚೂಸ್ ಮಾಡಿ ಡೀಟೇಲ್ಸ್ನ ಕೂಡ ಕಲೆಕ್ಟ್ ಮಾಡ್ಕೋಬಹುದು. ಬನ್ನಿ ಫ್ರೆಂಡ್ಸ್, ಇವರ ಒಂದು ಬಯೋಡೇಟಾ ಕೂಡ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತೇನೆ. ಹೆಸರು ವರ್ಷಿಣಿ ಅಂತೇಳಿ, ಊರು ಬೆಂಗಳೂರಿನ ವಿಜಯನಗರ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ವಯಸ್ಸು 31 ವರ್ಷ ನಡೆಯುತ್ತಿದೆ ಅಂತ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ತೂತು ಮಗು ಆದಾಗಿಂದಲೂ ಸುಖ ಅನುಭವಿಸಿಲ್ಲ ಅಂತೇಳಿ ತಮ್ಮ ಒಂದು ಕಷ್ಟ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಬಯಕೆ ಉದ್ದ ಇರುವಂಥ ಒಂದು ಗೂಟದ ರುಚಿ ಕಾಣುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸಲ್ಲಿ ಕೂಡ ಮೆನ್ಷನ್ ಮಾಡಿಕೊಂಡಿದ್ದಾರೆ. ಹಾಗೆಯೇ ಗಂಡ ಯಶವಂತ್ ಅಂತೇಳಿ ಒಂದು ಕಂಪನಿಯಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಕೂಡ ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ. ಕಾಚಾ ಮನೆಯಲ್ಲಿ ಇದ್ದಾಗ ಒಬ್ಬಳೇ ಇರ್ತೀನಿ, ಸೊ ಆಲ್ಮೋಸ್ಟ್ ಅದನ್ನು ವೇರ್ ಕೂಡ ಮಾಡಲ್ಲ. ಹಾಗೆಯೇ ಅವಕಾಶ ನಂಬಿಕೆಯಸ್ಥ ಒಂದು ಗಂಡಿಗೆ ಮಾತ್ರ ನಾನು ಅವಕಾಶ ಕೂಡ ಕಲ್ಪಿಸುತ್ತೇನೆ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳು ಒಬ್ಬ ಗಂಡು ಪಾಪು ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ವರ್ಷಿಣಿ ಅವರ ಒಂದು ಪ್ರೊಫೈಲ್ನ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಈ ರೀತಿಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಮಗು ಆದಾಗಿಂದ ನಾನು ಅನುಭವಿಸುತ್ತಿರುವ ಒಂದು ಕಷ್ಟಗಳು ಹೀಗಿದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಮೊದಲಿನಿಂದಲೂ ಚೆನ್ನಾಗಿ ದೆಂಗಿಸಿಕೊಳ್ಳುವ ಒಂದು ಅಭ್ಯಾಸ ಏನು ಕೂಡ ಇರಲಿಲ್ಲ. ಯಾವಾಗ ಮನೆಯಲ್ಲಿ ಮದುವೆ ಕೂಡ ಮಾಡಿದರೂ ಅವನೇ ಈ ಒಂದು ಕಾಮುಕ ಗಂಡ ಮದುವೆಯಾದ ಹೊಸತರಲ್ಲಿ ಎಂದೂ ಕೂಡ ತೂತಿನ ಆಸೆ ಕಂಡಿಲ್ಲ ಅನ್ನುವ ಹಾಗೆ ಬೇಡ ಸಾಕು ಅಂತ ಕಿರಿಚಾಡಿದರೂ ಕೂಡ ಬಿಡುತ್ತಿರಲಿಲ್ಲ. ಆ ರೀತಿಯಾಗಿ ಕೇದಾಡ್ತಿದ್ದ. ಹಾಗೆಯೇ ದೆಂಗಿ ಒಂದು ಮಗು ಆದ ಮೇಲೆ ನಾನು ತವರ ಮನೆಗೂ ಕೂಡ ಹೋಗಿದ್ದೆ ಡಿಲವರಿಗೆ ಅಂತೇಳಿ. ಆಲ್ಮೋಸ್ಟ್ ಹೋದಾಗ ಅಲ್ಲಿಂದ ಬಂದ ಮೇಲೆ ಏನಾಯಿತೋ ಗೊತ್ತಿಲ್ಲ, ಅವರಿಗೆ ಮೊದಲು ಇದ್ದ ಹಾಗೆ ಒಂದು ಕಾಮುಕತೆಯೇ ಇರಲಿಲ್ಲ. ಆದರೂ ಕೂಡ ಅವರು ತುಂಬಾ ಒಂದು ಕಷ್ಟದಿಂದ ಕೂಡ ಮಾಡಲು ಪ್ರಯತ್ನ ಕೂಡ ಮಾಡ್ತಿದ್ರು, ಬಟ್ ಆದರೂ ಕೂಡ ಅದರಿಂದ ನನಗೆ ಸುಖ ಸಿಗ್ತಿರಲಿಲ್ಲ. ಸೊ ಅದಕ್ಕೆ ಈಗ ನನ್ನ ಒಂದು ಚಟ ತೀರಿಸಿಕೊಳ್ಳೋಣ, ಅಂದರೆ ಯಾರೂ ಕೂಡ ಸಿಗ್ತಿಲ್ಲ ಅಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ನಾನು ಆಲ್ಮೋಸ್ಟ್ ಶೇರ್ ಕೂಡ ಮಾಡಿದ್ದೇನೆ ಅಂತೇಳಿ ಒಂದು ಮಾಹಿತಿ ಕೂಡ ತಿಳಿಸಿದ್ದಾರೆ. ಇದಿಷ್ಟು ಅವರ ಒಂದು ತೂತು ಅನುಭವಿಸುತ್ತಿರುವ ಒಂದು ಪ್ರೆಸೆಂಟ್ ಕಷ್ಟಗಳು ಕೂಡ ಹೀಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸದ್ಯಕ್ಕೆ ಅರ್ಜೆಂಟಾಗಿ ಒಬ್ಬ ಮಿಂಡ ಬೇಕು, ಪಡ್ತೀರಾ ಅಂತೇಳಿ ಈ ಒಂದು ಡೀಟೇಲ್ಸಲ್ಲಿ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಆ ಒಂದು ಮಿಂಡನ ಒಂದು ಕ್ವಾಲಿಟೀಸ್ ಹೀಗಿರಬೇಕಂತ ಹೇಳ್ಕೊಂಡಿದ್ದಾರೆ. ಯಾರೇ ಬಂದರೂ ಕೂಡ ನಾನು ಚೆನ್ನಾಗಿ ಎತ್ತಿಕೊಡ್ತೇನೆ, ಆದರೆ ಗಂಡ ಕೆಲಸಕ್ಕೆ ಹೋದ ಮೇಲೆ ನಾನೇ ಕರೆ ಮಾಡ್ತೇನೆ, ಆವಾಗ ಮಾತ್ರ ಬರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಟೈಮ್ ಫೆಂಟಿಲಿಟಿ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಬೇಕು. ಅವ್ರು ಯಾವೊಂದು ಟೈಮಿಗೆ ಹೇಳ್ತಾರೆ ಅದರಲ್ಲಿ ಮಾತ್ರ ನೀವು ಬರಬೇಕಾಗುತ್ತೆ. ನನ್ನ ಜೊತೆಯಲ್ಲಿ ಸರಸ ಆಡಲು ಏನಾದರೂ ಇಷ್ಟ ಇದ್ದರೆ ಮಾತ್ರ ನೀವು ಬನ್ನಿ, ಬಟ್ ಬಿಫೋರ್ ಬರುವ ಮುಂಚೆ ನೀವು ಮೊದಲು ಚಾಟಿಂಗ್ ಮಾಡಿ ಒಂದು ನನ್ನ ಒಂದು ಆಸೆ ಏನೆಲ್ಲ ಇದೆ ಅಂತೇಳಿ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತೇಳಿ ಅದನ್ನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಎಷ್ಟೇ ವಯಸ್ಸಾಗಿದ್ದರೂ ಕೂಡ ನಡೆಯುತ್ತೆ, ಆದರೆ ಊಟ ಮಾತ್ರ ದಪ್ಪ ಮತ್ತು ಉದ್ದ ಇದ್ದರೆ ಮಾತ್ರ ವಿಳಾಸ ಕೊಡ್ತೇನೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಕನಿಷ್ಠ ಅಂದರೂ ಕೂಡ 2 ಗಂಟೆಗಳ ಕಾಲ ನನ್ನ ಜೊತೆಯಲ್ಲಿ ಸಮಯ ಕೊಡಬೇಕು. ಏನೇ ಕಷ್ಟ ಅಂತ ಬಂದರೂ ಕೂಡ ನಾನು ಹಣದ ಸಹಾಯ ಬೇಕಿದ್ರು ಕೂಡ ಖಂಡಿತವಾಗಲೂ ಸಹಾಯ ಕೂಡ ಮಾಡ್ತೇನೆ ಅಂತೇಳಿ ಈ ಒಂದು ಪ್ರೊಫೈಲಲ್ಲಿ ಮೆನ್ಷನ್ ಕೂಡ ಮಾಡಿಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಒಬ್ಬ ಹುಡುಗನ ಒಂದು ಕ್ವಾಲಿಟೀಸ್ ಈ ರೀತಿಯಾಗಿರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇದು ಅವರ ಒಂದು ಮನೆ ಕೂಡ ಆಗಿರುತ್ತದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಇದು ಟೋಟಲ್ ಆಗಿ 28x40 ಸ್ಕ್ವೇರ್ ಫೀಟ್ದು ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಮನೆ ಕೂಡ ಮಾಡ್ಕೊಂಡಿದ್ದಾರೆ. ಟೋಟಲ್ ಆಗಿ 3BHK ಒಂದು ಮನೆ ಕೂಡ ಹೌದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಕಿಚನ್ ರೂಮ್ಸ್ ಆಗಿರ್ಬೋದು ಮತ್ತು ಬೆಡ್ರೂಮ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕೂಡ ಮೇಂಟೈನ್ ಮಾಡಿದ್ದೇವೆ ಅಂತೇಳಿ ಒಂದು ರಿವ್ಯೂ ವಿಡಿಯೋ ಕೂಡ ಶೇರ್ ಮಾಡಿದ್ದಾರೆ. ಇದು ಅವರ ಒಂದು ವಿಡಿಯೋ ಕೂಡ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಪ್ರೊಫೈಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.